ಸರ್, ನಾನು ಎಂದೂ ಕೂಡ ರಾಜಕಾರಣದಿಂದ ಹಿಂಸರಿತೀನಿ ಅಂತಕ್ಕಂಥ ಪ್ರತಿಕ್ರಿಯೆ ಎಂದೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾನು ಕೊಟ್ಟಂಥದ್ದಲ್ಲ. ನಾನು ಮೊನ್ನೆ ದಿನ ಕೂಡ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಏಕೆಂದರೆ ಇವತ್ತು ನಾನು ನಂದಾದಂಥ ಜವಾಬ್ದಾರಿ ಇದೆ. ಈ ಪ್ರಾದೇಶಿಕ ಪಕ್ಷವನ್ನೇ ಇವತ್ತು ಮೊನ್ನೆ ದೇವೇಗೌಡರು, ಕುಮಾರಣ್ಣ ಅವರು ಹಾಗೂ ಹಲವಾರು ಕಾರ್ಯಕರ್ತರ ಶ್ರಮದಿಂದ ಕಟ್ಟಿರ್ತಕ್ಕಂಥ ಪಕ್ಷ ನಿಮಗೆ ಗೊತ್ತಿದೆ. ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಸುಲಭದ ಮಾತಲ್ಲ. ಭಾಳ ಯಶಸ್ವಿಯಾಗಿ ಎಲ್ಲ ನಮ್ಮ ನಾಯಕರುಗಳು ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಇವತ್ತು ನಮ್ಮಂಥ ಯುವಕರುಗಳು ಮುಂದಿನ ದಿನಗಳಲ್ಲಿ ಪಕ್ಷದ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ನಮಗೇನು ಜವಾಬ್ದಾರಿ ಪಕ್ಷ ಕೊಡ್ತಾರೋ ತಗೊಳಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ ಸರ್, 28 ಲೋಕಸಭಾ ಕ್ಷೇತ್ರಗಳೇನಿವೆ, 28ಕ್ಕೆ 28 BJP ಜನತಾದಳ ಜಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತೀವಿ. ಜನಗಳ ವಿಶ್ವಾಸವನ್ನು ಸಂಪಾದನೆ ಮಾಡಿ 28ಕ್ಕೆ 28 ಗೆಲುವು ಸಾಧಿಸ್ತೀವಿ. ಸರ್, ನಾನು ಎಂದೂ ಕೂಡ ರಾಜಕಾರಣದಿಂದ ಹಿಂಸರಿತೀನಿ ಅಂತಕ್ಕಂಥ ಪ್ರತಿಕ್ರಿಯೆ ಎಂದೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾನು ಕೊಟ್ಟಂಥದ್ದಲ್ಲ. ನಾನು ಮೊನ್ನೆ ದಿನ ಕೂಡ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಏಕೆಂದರೆ ಇವತ್ತು ನಾನು ನಂದಾದಂಥ ಜವಾಬ್ದಾರಿ ಇದೆ. ಈ ಪ್ರಾದೇಶಿಕ ಪಕ್ಷವನ್ನೇ ಇವತ್ತು ಮೊನ್ನೆ ದೇವೇಗೌಡರು, ಕುಮಾರಣ್ಣ ಅವರು ಹಾಗೂ ಹಲವಾರು ಕಾರ್ಯಕರ್ತರ ಶ್ರಮದಿಂದ ಕಟ್ಟಿರ್ತಕ್ಕಂಥ ಪಕ್ಷ ನಿಮಗೆ ಗೊತ್ತಿದೆ. ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಸುಲಭದ ಮಾತಲ್ಲ. ಭಾಳ ಯಶಸ್ವಿಯಾಗಿ ಎಲ್ಲ ನಮ್ಮ ನಾಯಕರುಗಳು ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಇವತ್ತು ನಮ್ಮಂಥ ಯುವಕರುಗಳು ಮುಂದಿನ ದಿನಗಳಲ್ಲಿ ಪಕ್ಷದ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ನಮಗೇನು ಜವಾಬ್ದಾರಿ ಪಕ್ಷ ಕೊಡ್ತಾರೋ ತಗೊಳಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ ಸರ್, 28 ಲೋಕಸಭಾ ಕ್ಷೇತ್ರಗಳೇನಿವೆ, 28ಕ್ಕೆ 28 BJP ಜನತಾದಳ ಜಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತೀವಿ. ಜನಗಳ ವಿಶ್ವಾಸವನ್ನು ಸಂಪಾದನೆ ಮಾಡಿ 28ಕ್ಕೆ 28 ಗೆಲುವು ಸಾಧಿಸ್ತೀವಿ.